ಶಿರಗುಪ್ಪ ನಗರದ ಶ್ರೀ ಯಲ್ಲಮ್ಮದೇವಿ ಪ್ರೌಢಶಾಲೆ ಬಾಲಕಿಯರ ಥ್ರೋಬಾಲ್ ತಂಡವು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿನಿಯರನ್ನ ಶಾಲಾ ಆಡಳಿತ ಮಂಡಳಿ ಮಾತನಾಡಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿನಿಯರನ್ನ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆ ಗಳಿಸಲಾಯಿತು. ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ವೈ ಡಿ ನಂದಿನಿ ಮಾತನಾಡಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮ ಶಾಲೆಗೆ ಮತ್ತು ತಾಲೂಕಿಗೆ ತಂದ ಕೀರ್ತಿ ಹಾಗೂ ಗೌರವವಾಗಿದೆ. ಪ್ರತಿಯೊಬ್ಬ ಮಗುವಿನಲ್ಲಿ ಒಂದೊಂದು ರೀತಿಯ ಪ್ರತಿಭೆಗಳಿರುತ್ತವೆ. ಓದಿನ ಜೊತೆಗೆ ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಇಂಥ ಪ್ರತಿಭೆಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಮಕ್ಕಳ ಕಠಿಣ ಪರಿಶ್ರಮ ಹಾಗೂ ಶಾಲೆಯ ದೈಹಿಕ ಶಿಕ್ಷಕ ವೈ ಡಿ ಮಂಜುನಾಥ್ ಹಾಗೂ ಇನ್ನಿತರೆ ಶಿಕ್ಷಕರ ಶ್ರಮದಿಂದಾಗಿ ಮಕ್ಕಳು ಉನ್ನತ ಮಟ್ಟಕ್ಕೆ ಆಯ್ಕೆಯಾಗಿದ್ದು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಉನ್ನತ ಸ್ಥಾನಕ್ಕೇರಲೆಂದು ಹಾರೈಸಿದರು. ಇದೇ ವೇಳೆ ದೈಹಿಕ ಶಿಕ್ಷಕರಾದ ವೈ ಡಿ ಮಂಜುನಾಥ್, ಶಿಕ್ಷಕರಾದ ಸಾಗರ್, ಶಬ್ಬೀರ್, ಮಲ್ಲಿಕಾರ್ಜುನ್ ಹಾಗೂ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ನನ್ನ ಹೆಸರು ವೈ ಡಿ ನಂದಿನಿ. ನಾನು ಶ್ರೀ ಯಲ್ಲಮ್ಮದೇವಿ ಶಾಲೆಯಲ್ಲಿ ಮುಖ್ಯ ಗುರುನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅದರಲ್ಲಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಥ್ರೋಬಾಲ್ ತಂಡದಲ್ಲಿ ಬಾಲಕಿಯರು ಜಯಶಾಲಿಯಾಗಿ ಈಗ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮಗೆ ತುಂಬ ಸಂತೋಷ ನೀಡಿದೆ. ನಮ್ಮ ಶಾಲೆ ಕೇವಲ ಕ್ರೀಡಾಕೂಟದಲ್ಲಿ ಮಾತ್ರ ಅಲ್ಲದೆ ಉತ್ತಮ ಕಲಿಕೆಯಲ್ಲಿ ಕೂಡ ಮುಂದೆ ಇದೆ. ಇದಕ್ಕೆ ಸಹಕಾರ ನೀಡಿದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರು ಕೂಡ, ದೈಹಿಕ ಶಿಕ್ಷಕರಾದ ಮಂಜುನಾಥ್ ಸರ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಮಕ್ಕಳು ಮತ್ತೆ ಇನ್ನು ಮುಂದೆ ಗೆದ್ದು ಬರಬೇಕಂತಂದು ಈ ಸಮಯದಲ್ಲಿ ಕೇಳ್ಕೊಳ್ಳೋಣ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ್ ವೈಭವ ನ್ಯೂಸ್, ಶಿರಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.